ಗ್ರಹಣದ ಛಾಯೆ ಅಂತೂ ಮುಗಿದಿದ್ದಾಗಿದೆ. ಇನ್ನು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಕೂಡ ಎಲ್ಲಾ ರೀತಿಯ ಶುದ್ಧೀಕರಣ ಕಾರ್ಯಾಗಿ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿದ್ದಾವೆ. ಈಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯನ್ನ ತಯಾರಿಯನ್ನ ಕೂಡ ಮಾಡಿಕೊಂಡು ಪೂಜಾ ಪುನಸ್ಕಾರಗಳನ್ನ ಕೂಡ ಆರಂಭಿಸಿದ್ದಾರೆ. 30 ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಿದೆ, ಅದರ ಛಾಯೆ ಕೂಡ ಮುಗಿದೋಗಿದೆ. ಈಗ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಶುದ್ಧಿ ಕಾರ್ಯ ಪೂಜೆ ಪುನಸ್ಕಾರಗಳು ಆರಂಭ ಆಗಿದ್ದಾವೆ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಕೂಡ ಶುದ್ಧಿ ಕಾರ್ಯ ಮುಗಿದು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಈಗ ಭಕ್ತರ ದಂಡು ಹೆಚ್ಚಾಗುತ್ತೆ, ಯಾಕೆಂದ್ರೆ ನಿನ್ನೆ ಕೂಡ ದೇವಸ್ಥಾನ ಬಂದ್ ಆಗಿದ್ರಿಂದ ಇವತ್ತು ಗ್ರಹಣದ ಛಾಯೆ ಮುಗಿದಿರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿನೇ ಬರುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಕೂಡ ಈಗ ಶುದ್ಧೀಕರಣ ಕಾರ್ಯಗಳು ಮುಗಿದು ಪೂಜೆ ಪುನಸ್ಕಾರಗಳು ಆರಂಭವಾಗಿದ್ದಾವೆ. ಪ್ರಪಂಚದಾದ್ಯಂತ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಚಂದ್ರಗ್ರಹಣದ ಛಾಯೆ ಏನಿದೆ ಅದು ತಟ್ಟಿದೆ. ಅನೇಕ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಈಗ ಆರಂಭವಾಗಿದ್ದಾವೆ. ನದಿಯಲ್ಲಿ ಈಗ ಭಕ್ತ ಸಮೂಹ ಏನಿದೆ ಮಿಂದೆದ್ದು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನ ಪಡೆಯೋದಕ್ಕೆ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಕಾಶಿ ವಿಶ್ವನಾಥನ ದರ್ಶನ ಪಡಿಬೇಕು ಅನ್ನುವಂತಹ ಕಾರಣಕ್ಕೆ ಈಗ ಭಕ್ತರ ಸಮೂಹ ಕಾಶಿಯತ್ತ ಹೋಗ್ತಾ ಇದೆ. ಕಾಶಿ ವಿಶ್ವನಾಥ ದೇವಸ್ಥಾನದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಭಕ್ತರ ದಂಡು ಇದೆ ಅಂತ. ಚಂದ್ರಗ್ರಹಣದ ಛಾಯೆ ಮುಗ್ದಿರೋದ್ರಿಂದ ಎಲ್ಲಾ ರೀತಿಯ ಶುದ್ಧೀಕರಣ ಅಂದ್ರೆ ಭಾರತದಲ್ಲಿ ಇರುವಂತಹ ನಂಬಿಕೆಯ ಹಾಗೆ ಯಾವುದೇ ಗ್ರಹಣ ಹಿಡಿದ್ರು ಕೂಡ ಸೂರ್ಯಗ್ರಹಣ ಇರ್ಬೋದು ಚಂದ್ರಗ್ರಹಣ ಇರ್ಬೋದು ಆ ಗ್ರಹಣಗಳು ಸಂಭವಿಸಿದ ಮೇಲೆ ಶುದ್ಧೀಕರಣ ಕಾರ್ಯವನ್ನ ಮಾಡ್ತಾರೆ. ಅದಾದ ಬಳಿಕ ಪೂಜೆ ಪುನಸ್ಕಾರಗಳನ್ನ ಹೊಸದಾಗಿ ಎಲ್ಲವನ್ನ ಕೂಡ ಆರಂಭ ಮಾಡ್ತಾರೆ. ಅದು ಒಂದು ರೀತಿಯಾಗಿ ಹಬ್ಬದ ಆಚರಣೆ ರೀತಿ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಬಹಳ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಅದಾದ ಬಳಿಕ ಪೂಜೆ ಪುನಸ್ಕಾರಗಳು ಅಭಿಷೇಕ ಹೋಮ ಹವನ ಇರ್ಬೋದು ಅದೇ ರೀತಿಯಾಗಿ ಅರ್ಚನೆ ಇದೆಲ್ಲದನ್ನ ಕೂಡ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ದೇವರಿಗೂ ಕೂಡ ಈ ಸೂತಕದ ಛಾಯೆ ತಟ್ಟಿರುತ್ತೆ, ಅದನ್ನ ಶುದ್ಧೀಕರಣ ಮಾಡಬೇಕು ಅನ್ನುವಂತಹ ಮನೋಭಾವ ಭಾರತೀಯರಲ್ಲಿ. ಹಾಗಾಗಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲೂ ಕೂಡ ಈಗ ಅದೇ ರೀತಿಯಾಗಿ ಶುದ್ಧೀಕರಣ ಕಾರ್ಯ ಇರ್ಬೋದು ಮತ್ತೆ ಪೂಜೆ ಪುನಸ್ಕಾರಗಳನ್ನ ಕೂಡ ಆರಂಭ ಮಾಡಿದ್ದಾರೆ. ಈಗಾಗಲೇ ಭಕ್ತರು ಕೂಡ ಆ ಒಂದು ಕಾಶಿ ವಿಶ್ವನಾಥನ ದರ್ಶನ ಪಡೆಯೋದಕ್ಕೆ ಅಂತ ಭಕ್ತರ ದಂಡು ಕೂಡ ಹರಿದು ಬರ್ತಾ ಇದೆ. ಒಂದ್ ಕಡೆ ಗ್ರಹಣ ಹಿಡಿದು ಬಿಟ್ಟಿದೆ, ಹಾಗಾಗಿ ಒಂದಷ್ಟು ಕೆಟ್ಟ ಫಲಗಳೇನಿದ್ದಾವೆ ಅವು ಸಿಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಕೂಡ ಪೂಜೆ ಪುನಸ್ಕಾರಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಹಾಗಾಗಿ ಗ್ರಹಣದ ಛಾಯೆ ಈಗ ಕಳೆದು ಹೋಗಿರೋದ್ರಿಂದ ಅದೆಲ್ಲದ್ರಿಂದ ಕೂಡ ನಾವು ಮುಕ್ತಿ ಹೊಂದಬೇಕು, ಕೆಟ್ಟ ಫಲಗಳು ಬರಬಾರ್ದು ಅನ್ನುವಂತ ಕಾರಣಕ್ಕೆ ದೇವಸ್ಥಾನಗಳತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ.